नमस्कार ನೆಲ್ಲಿಕಾಯಿ ಬಗ್ಗೆನ ವಿಡಿಯೋ ನೋಡಿಕೊಂಡು ಒಬ್ಬರು ಪ್ರಶ್ನೆ ಕೇಳಿದ್ರು ನೆಲ್ಲಿಕಾಯಿಯನ್ನ ವಾತಪ್ರಗತಿಯವರು ತಿನ್ನಬಹುದಾ ಅಂತ ಅವರು ಯಾಕೆ ಹಾಗೆ ಕೇಳಿದ್ರು ಅನ್ನೋದು ನನಗೆ ಅರ್ಥ ಆಗುತ್ತೆ ನೆಲ್ಲಿಕಾಯಿ ತಿನ್ನೋದ್ರಿಂದ ಸ್ಕಿನ್ ಸ್ವಲ್ಪ ಡ್ರೈ ಆಗುತ್ತಲ್ಲ ಮತ್ತೆ ವಾತಪ್ರಗತಿಯವರಿಗೆ ಮೊದಲೇ ಸ್ಕಿನ್ ಡ್ರೈ ಇರುತ್ತೆ ಸೋ ಹಾಗಾಗಿ ತಿನ್ನಬಹುದಾ ಅಂತ ಕೆಲವು ದ್ರವ್ಯಗಳು ಅಥವಾ ಗಿಡಮೂಲಿಕೆಗಳು ಹೇಗೆ ಕೆಲಸ ಮಾಡುತ್ತವೆ ಅಂತಂದ್ರೆ ದೇಹದಲ್ಲಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸಿ ಯಾವುದೇ ರೀತಿಯ ವಿಶೇಷ ಅಡ್ಡ ಪರಿಣಾಮಗಳಿಲ್ಲದಿರುವ ಹಾಗೆ ಅವು ಕೆಲಸ ಮಾಡುತ್ತವೆ ಸೋ ಅವುಗಳಲ್ಲಿ ನೆಲ್ಲಿಕಾಯಿ ಕೂಡ ಒಂದು ನೆಲ್ಲಿಕಾಯಿ ತ್ರಿದೋಷ ಶಾಮಕ ಅಂದ್ರೆ ಮೂರು ದೋಷಗಳನ್ನು ವಾತ ಪಿತ್ತ ಕಫ ಮೂರು ದೋಷಗಳನ್ನು ಕಂಟ್ರೋಲ್ ಗೆ ತರುವ ಗುಣ ಅದಕ್ಕಿದೆ ಹಾಗಾಗಿ ಅದಕ್ಕೆ ತ್ರಿದೋಷ ಶಾಮಕ ಅಂತ ಕರೀತಾರೆ ಇನ್ನು ನೆಲ್ಲಿಕಾಯಿಯ ವಿಶೇಷತೆ ಏನು ಅಂತಂದ್ರೆ ನೆಲ್ಲಿಕಾಯಿಯಲ್ಲಿ ಇರುವಂತ ಒಗರು ಮತ್ತೆ ಈ ಡ್ರೈನೆಸ್ ಇಂದ ಅದು ಕಫವನ್ನ ಕಫದೋಷವನ್ನ ನಿಯಂತ್ರಣಕ್ಕೆ ತರುತ್ತೆ ಅದಕ್ಕಿರುವಂತ ತಂಪು ಗುಣ ಮತ್ತೆ ಸ್ವೀಟ್ ಸ್ವಲ್ಪ ಸ್ವೀಟ್ ಆಗುತ್ತಲ್ಲ ಕೊನೆಯಲ್ಲಿ ಆ ಮಧುರ ರಸ ಅಂತ ನಾವು ಹೇಳ್ತೇವೆ ಅಥವಾ ಆ ಸ್ವೀಟ್ ಟೇಸ್ಟ್ ಇಂದಾಗಿ ಅದು ಪಿತ್ತವನ್ನ ಕಂಟ್ರೋಲ್ ತರುತ್ತೆ ಮತ್ತೆ ಅದಕ್ಕೆ ಹುಳಿ ಇರೋದ್ರಿಂದ ಅದು ವಾತವನ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ವಾತ ಪಿತ್ತ ಕಫ ಮೂರು ದೋಷಗಳನ್ನು ನಿಯಂತ್ರಣ ಮಾಡುತ್ತೆ ಆದರೆ ನೆಲ್ಲಿಕಾಯಿ ಅಂತಂದ್ರೆ ಸ್ಕಿನ್ ಡ್ರೈ ಆಗುತ್ತಲ್ಲ ಸೋ ನೆಲ್ಲಿಕಾಯಿಯನ್ನ ತಿನ್ನುವಾಗ ಸ್ಕಿನ್ ಡ್ರೈ ಯಾಕಾಗುತ್ತೆ ಅಂದ್ರೆ ನೆಲ್ಲಿಕಾಯಿಗೆ ಆ ಗುಣ ಇದೆ ಡ್ರೈನೆಸ್ ಅನ್ನು ಹೆಚ್ಚು ಮಾಡುವಂತ ಗುಣ ಇದೆ ಅದಕ್ಕೆ ನಾವು ಆಯುರ್ವೇದದಲ್ಲಿ ರೂಕ್ಷ ಗುಣ ಅಂತ ಕರೀತೇವೆ ಸೋ ಒಣಗಿಸುವ ಗುಣ ಅದಕ್ಕಿದೆ ಹಾಗಾಗಿ ನೆಲ್ಲಿಕಾಯಿಯನ್ನ ತಿನ್ನುವಾಗ ನಾನು ಹೇಗೆ ಹೇಳಿದ್ನಲ್ಲ ಒಂದು ನೆಲ್ಲಿಕಾಯಿ ಅಥವಾ ಎರಡು ನೆಲ್ಲಿಕಾಯಿ ದಿನ ನಿತ್ಯ ತಿನ್ನಿ ಅಂತ ತಿನ್ನುವಾಗ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆಯ ಫ್ಯಾಟ್ ತಿನ್ನಬೇಕು ಆಗ ಇಲ್ಲಿ ಏನು ಆ ಡ್ರೈನೆಸ್ಸಿನ ಎಫೆಕ್ಟ್ ಆಗಿದ್ದಂಗೆ ಆಗುತ್ತೆ ನೆಲ್ಲಿಕಾಯಿಯ ಎಲ್ಲ ಪ್ರಯೋಜನಗಳು ಸಿಗ್ತವೆ ಹಾಗಾಗಿ ಗುಡ್ ಫ್ಯಾಟ್ ಅಂದರೆ ಶುದ್ಧವಾಗಿ ಮನೆಯಲ್ಲೇ ತಯಾರಿಸಿದಂಥ ತುಪ್ಪ ನಮ್ಮ ಕಣ್ಣಿದ್ರೆ ಮಾಡಿಸ್ಕೊಂಡು ಬಂದಂತಹ ಎಣ್ಣೆಗಳು ಏನು ಡ್ರೈ ಫ್ರೂಟ್ಸ್ ಸೊ ಅವುಗಳನ್ನು ಹೆಚ್ಚೆಚ್ಚಾಗಿ ಸೇವನೆ ಮಾಡಿದಾಗ ಸಹಜವಾಗಿ ನೆಲ್ಲಿಕಾಯಿಯ ಈ ಏನು ಗುಣ ಇದೆಯಲ್ಲ ಅದರ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸೊ ಯಾವುದೋ ಒಂದು ಸಣ್ಣ ಸಮಸ್ಯೆ ಆಗುತ್ತೆ ಅನ್ನುವ ಕಾರಣಕ್ಕೆ ನೆಲ್ಲಿಕಾಯಿಯನ್ನೇ ಬಿಟ್ಟುಬಿಡೋದಲ್ಲ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೇನೆ ಧನ್ಯವಾದ